ಪ್ರತಿ ಸಲ ಹೇಳ್ತೀನಿ ನಾನು ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಅನ್ಕೋತೀನಿ ಅಂತ. ಬಟ್ ಅಗೇನ್ ನಾವು ಅನ್ಕೊಳ್ಳೋದೇ ದೊಡ್ಡ ವಿಷಯ ಅನ್ಕೊಂಡಾಗ, ಇವಾಗ ಮೊನ್ನೆಯಿಂದನೂ ನೋಡಿ ಒಂದು ಸೆಟ್ ಹಾಕಿ ಬರೀ ಒಂದು ರೋಡ್ ಇದು ಸೀನ್ಗಳು ಮಾಡಿದ್ದಾರೆ ಚಿಕ್ಕ ಚಿಕ್ಕದು, ಅದಕ್ಕೆ ಅಷ್ಟು ದೊಡ್ಡ ಸೆಟಪ್ ಮಾಡಲೇಬೇಕಾಗಿದೆ. ಯಾಕಂದ್ರೆ 80s ಅಲ್ಲಿ ಏನಿದೆ ಅದು ಇವಾಗ ಸಿಗಲ್ಲ. ಸೊ ಟೈಮ್ ತಗೋತಾ ಇದೆ ಪ್ರಾಜೆಕ್ಟ್, ಕ್ವಾಲಿಟಿ ಬೇಕು ಅಂದಾಗ ಸ್ವಲ್ಪ ತಗೋಬೇಕಾಗುತ್ತೆ. ಬಟ್ ಸ್ಟಿಲ್ ಇನ್ನೂ ಬೇಗ ಮಾಡ್ಬೋದು, ಅದು ಇನ್ನು ಮುಂದೆ ಆಗುತ್ತೆ. ಯಾಕಂದ್ರೆ ನಾನು ಪ್ರತಿ ಸಲ ಅನ್ಕೋತಾ ಇದ್ದೀನಿ, ಈಗಂತೂ ಅದಕ್ಕೆ ಅಂತಲೇ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ಸಿನಿಮಾಗಳನ್ನೆಲ್ಲ ಆಲ್ರೆಡಿ ಈಗಲೇ ಶುರು ಮಾಡಿಸ್ತಾ ಇದ್ದೀನಿ, ಅಂದರೆ ಮ್ಯೂಸಿಕ್ಕಿಂದನೂ ರೆಡಿ ಆಗಿಬಿಡಲಿ ಆಮೇಲೆ ಬೇಗ ಮುಗಿಸೋಣ ಅನ್ನೋ ಥರ. ಸೊ ಎರಡು ಅಂತೂ ಮಾಡಲೇಬೇಕು, ನನಗೆ ಗೊತ್ತು. ಎಲ್ಲರೂ ಇದನ್ನು ಸ್ಪೆಷಲಿ ನನಗೆ ಥಿಯೇಟ್ರ್ಗಳು ಎಕ್ಸಿಬಿಟ್ರ್ಗಳು ಸಿಕ್ಕಿದಾಗೆಲ್ಲ ಹೇಳ್ತಾರೆ, ಸರ್ ಜನ ನಿಮ್ಮ ಸಿನಿಮಾಗಳು ನೋಡ್ತಿರ್ಬೇಕಾದ್ರೆ ನೀವು ಜಾಸ್ತಿ ಮಾಡಬೇಕು ನಮಗೆಲ್ಲ ಇದು. ಒಬ್ರು ಯಾರೋ ಒಬ್ರು ಹುಬ್ಬಳ್ಳಿಯವರೊಬ್ರು ಒಂದು ಮಾತು ಹೇಳಿದ್ರು, ನನ್ನ ಕಿವಿಲಿ ಇನ್ನೂ ಅದು ಇದಾಗಿದೆ. ಪಾರ್ಕಿಂಗ್ ಲಾಟಲ್ಲಿ ಇರೋರು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಸರ್ ಕೆಲಸ ಮಾಡಿ ಸರ್ ಅಂದರು. ಖಂಡಿತ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಎಲ್ಲರಿಂದ ಆಗೋದು ಸಿನಿಮಾ ಅಂದರೆ ಈಗ ಡೈರೆಕ್ಟ್ರು ಪ್ರೊಡ್ಯೂಸರು ಇದೆಲ್ಲ, ಆಮೇಲೆ ಸುಮಾರು ಆ್ಯಕ್ಟ್ರ್ಗಳು ಇರ್ತಾರೆ. ಈಗ ಕೆಲವರು ಒಂದಿನ ಮಿಸ್ ಆಯಿತು ಅಂದರೆ ಒಂದು 10 ದಿನ ಆ್ಯಕ್ಟರ್ಸ್ ಡೇಟ್ ಸಿಕ್ಕಿರಲ್ಲ, ಇದೆಲ್ಲ ಸೋ ಮೆನಿ ಅದರ್ ಥಿಂಗ್ಸ್. ಬಟ್ ಸ್ಟಿಲ್ ಆಲ್ ಆಫ್ ಅಸ್, ನಾನಂತಲ್ಲ ಎಲ್ಲ ಹೀರೋಗಳಿಗೂ ಅದು ಗೊತ್ತಿದೆ, ಎಲ್ಲರೂ ಮಾಡ್ತೀವಿ ಆದಷ್ಟು ಬೇಗ. ಇನ್ಮೇಲೆ ವರ್ಷಕ್ಕೆ ಎರಡೆರಡು ಸಿನಿಮಾ ಎಲ್ಲರದು ಬಂದರೆ ಅವಾಗ ಥಿಯೇಟ್ರ್ಗೆ ಒಳ್ಳೇದು, ಇಂಡಸ್ಟ್ರಿಗೆ ಒಳ್ಳೇದು, ಬಿಲ್ಡು ಇಲ್ಲ. ನನಗೆ ಕೇಳಿದಾರಷ್ಟೇ, ನಾನು ಇನ್ನೂ ಏನು ಇದು ಮಾಡಿದೆ, ಯಾಕಂದ್ರೆ ನನಗೆ ಇದರಲ್ಲೇ ಬ್ಯುಸಿ ಇರೋದ್ರಿಂದ ನಾನು ಇನ್ನೂ ಮಾತಾಡಿಲ್ಲ. ಕೇಳ್ತಾ ಇದ್ದಾರೆ ತುಂಬ ದಿನ, ಆ್ಯಕ್ಚುಲಿ ಸುಮಾರು ದಿನದಿಂದ ಕೇಳ್ತಾ ಇದ್ದಾರೆ, ಬಟ್ ನಾನು ಇನ್ನೂ ಮಾತುಕತೆಗೆ ಇದು ಮಾಡಿಲ್ಲ, ಕೂತಿಲ್ಲ. ನಾನು ಇನ್ನೂ ನೋಡಿ KGF ಅಲ್ಲಿ ಇದ್ದೀನಿ ನಾನು, ಇದು ಮುಗಿಬೇಕು ನನಗೆ. ನೆಕ್ಸ್ಟು ರಾಣಾದು ಇದು ನಡೀತಾ ಇದೆ, ಅಂದರೆ ಅರ್ಥದೊಂದು ಪ್ರಾಜೆಕ್ಟ್ ಇದೆ, ನರ್ತನದೊಂದಿದೆ, ಎರಡರದ್ದು ಸ್ಕ್ರಿಪ್ಟ್ ಕೆಲಸ ಇದೆ. ಟೈಮ್ ಆಗಬೇಕಲ್ಲ, ರಿಯಾಲಿಟಿ ಶೋಗೆ ಅಂದರೆ ಟೈಮ್ ಕೊಡಬೇಕು. ಸೊ ನೋಡಬೇಕು ಅದು, ನೀನು ನಾನು ಆ ಕಡೆ ಗಮನ ಕೊಟ್ಟಿಲ್ಲ, ಮನಸ್ಸು ಕೊಟ್ಟಿಲ್ಲ. ಆಲ್ಮೋಸ್ಟ್ ಮುಗಿತಾ ಬಂತಮ್ಮ, ನಾನು 15-20 days ಆದರೆ ನನ್ನ ಪೋರ್ಷನ್ ಮುಗಿಯುತ್ತೆ. ಏನು ಇದೊಂದು ಪ್ರಶ್ನೆ ಎಲ್ಲರೂ ಕೇಳ್ತೀರಿ, ಏನಿಲ್ಲ ಅದು ಸಿನಿಮಾಗೆ ಅಂದರೆ ಆ ಥರ ಡೆಡಿಕೇಟ್ ಮಾಡಬೇಕು. ಅಫ್ಕೋರ್ಸ್ ನನಗೂ ಅನಿಸುತ್ತೆ, 2 ವರ್ಷದಿಂದ ಒಂದೇ ಥರ, 1.5 ವರ್ಷ ಆಯಿತು ಹಿಂಗೆ ಇದು, ಸ್ವಲ್ಪ ಚೇಂಜಸ್ ಇರಬೇಕು ಅಂತ. ಬಟ್ ಕಲಾವಿದ ಸಿನಿಮಾಗೆ ಒಂದ್ಸಲ ಕಮಿಟ್ ಆದಮೇಲೆ ಕೆಲಸಕಾರ ಅಷ್ಟೇ. ಸೊ ಆ ಸಿನಿಮಾ ಏನು ಕೇಳುತ್ತೆ ಅದಕ್ಕೆ ನಾನು ಕೂಲಿ ಕೆಲಸದ ಒಂಥರ ಮಾಡಬೇಕು ಅಷ್ಟೇ. ಅಲ್ಲ ಯಾರಾದರೂ ರೋಡಲ್ಲಿ ಗಡ್ಡ ಬಿಟ್ಕೊಂಡಿರೋರು ಹೋಗ್ತಾ ಇದ್ರೆ ಎಡ್ಕೊಂಬಂದು ನಮ್ಮ ಸಿನಿಮಾಗೆ ಹಾಕೋತೀವಿ, ಆ ಥರ ಕೆಲಸ ಮಾಡ್ತಾ ಇದ್ದೀವಿ. ಅಷ್ಟೊಂದು ಜನ ತರಬೇಕಲ್ಲ, ಯಾರಾದರೂ ವಿಚಿತ್ರವಾಗಿ ಕಾಣಿಸ್ತಾ ಇದ್ರೆ ಫಸ್ಟ್ ಸಾರ್ ಎಲ್ಲಿದೆ ನಿಮ್ಮ ಮನೆ ಅಂತ ಕೇಳ್ಕೊಂಡು ಕರ್ಕೊಂಬರ್ತೀವಿ. ಸುಮಾರು ಜನ ಆ ಥರ ಇದು ಮಾಡ್ತೀವಿ. ಇಲ್ಲ ಕತೆ ಕಡಿಮೆನೆ ಕೇಳೋದು, ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಯಾರೋ ಕತೆ ಕೇಳಿರ್ತೀವಿ, ಆ ಕತೆ ಥರದ್ದು ಇನ್ಯಾರೋ ಬಂದು ಹೇಳ್ತಾರೆ. ಸೊ ನಾನು ಯಾವಾಗ ಮಾಡ್ತೀನಿ ಅಂತ ಅನ್ಸುತ್ತೆ ಅವಾಗ ಮಾತ್ರ ಕತೆ ಕೇಳ್ತೀನಿ, ಇಲ್ಲಾಂದ್ರೆ ಅಲ್ಲಿವರೆಗೆ ಸುಮ್ಮನೆ ಕೇಳಕ್ಕೆ ಹೋಗಲ್ಲ. ಈಗ ನೆಕ್ಸ್ಟ್ ಈಗ ಯಾವ್ದಾದ್ರು ಮಾಡ್ತೀನಿ ಈ ಥರ ಒಂದು ಸಿನಿಮಾ ಬೇಕು ಅಂದಾಗ ನನಗೆ ಯಾವ ಥರದ್ದು ಬೇಕು ಅನಿಸುತ್ತೆ ಆ ಥರದ್ದು ಯಾವ್ದಾದ್ರು ಕತೆ ಬಂದರೆ ಕೇಳ್ತೀವಿ. ಇಲ್ಲಾಂದರೆ ಜನರಲಿ ಡಾಕ್ಟರ್ ಸೂರಿ ಅಂತ ನನ್ನ ಫ್ರೆಂಡ್ ಇದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಪ್ರತಿ ಸಿನಿಮಾದ ಕತೆ ಎಲ್ಲ ಕೇಳೋದು ಅವ್ರು ನನ್ನ ಸ್ನೇಹಿತರು, ಅವ್ರಿಗೆ ಬಿಟ್ಟಿರ್ತೀವಿ. ಒಂದು ರೌಂಡ್ ಫಿಲ್ಟರ್ ಆದಮೇಲೆ ಆಮೇಲೆ ನಾನು ಕೂತ್ಕೋತೀನಿ. ಇಲ್ಲ ತುಂಬ ಕೆಲವೇನಾಗ್ತಿದೆ ಇತ್ತೀಚೆಗೆ ನನಗೂ ಅನ್ನಿಸ್ತಾ ಇದೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರ್ತಾ ಇದೆ, ಬಟ್ ನಾನು ಮಾಡೋಕ್ಕಾಗಲ್ಲ ಆ ಥರದ ಸ್ಕ್ರಿಪ್ಟ್ಗಳಿರುತ್ತೆ. ಅಂದರೆ ತುಂಬ ಕತೆಗಳಲ್ಲಿ ಇನ್ನೋಸೆನ್ಸ್ ಇರುವಂಥ ಕತೆಗಳಿರುತ್ತೆ, ನಮ್ಮನ್ನ ಜನ ಎಲ್ಲಿಂದ ಇನ್ನೋಸೆಂಟ್ ಅಂತ ಗೊತ್ತಾರೆ ಅದೊಂದು. ಸೊ ಆ ಥರ ಒಳ್ಳೆ ಕತೆ ಕೇಳಿದಾಗ ಅನಿಸುತ್ತೆ ಇವತ್ತು ಸಿನಿಮಾ ಆಗಬೇಕಲ್ಲ ಅಂತ. ಸೊ ಪ್ರಾಬಬ್ಲಿ ಇನ್ಮೇಲೆ ನಾನು ಆ ಥರ ಸಣ್ಣ ಸಣ್ಣ ಸಿನಿಮಾಗಳು ಯಾವ್ಯಾವ್ದು ಒಳ್ಳೆ ಕಥೆಗಳು ಬಂದರೆ ಖಂಡಿತ ಮಾಡ್ತೀನಿ. ಯಾಕಂದರೆ ಎಷ್ಟೊಂದು ಹೊಸ ಹುಡುಗರುಗಳು ಯಂಗ್ಸ್ಟರ್ಸ್ಗಳು ಸಿನಿಮಾ ಮಾಡಬೇಕು ಅಂತ ಶಾರ್ಟ್ ಫಿಲ್ಮ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಂಬರ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಇಂಡಸ್ಟ್ರೀಲಿ, ಆ ಥರದ ಸಿನಿಮಾಗಳು ತುಂಬ ಬರಬೇಕು. ಬರ್ತಾ ಇದೆ, ಇವಾಗ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಂದ್ರೆ ಇನ್ನೊಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಬರಬೇಕು ನಾನು ಅನ್ಕೋತಾ ಇದ್ದೀನಿ. ನಾನು ನನ್ನ ಫ್ರೆಂಡು ಸೂರಿ ನಮ್ಮ ಅವರಿಗೆಲ್ಲ ಮಾತಾಡ್ತಾ ಇದ್ದೆ, ಮಾಡೋಣ ಒಂದಷ್ಟು ಹೊಸ ಚಿಕ್ಕ ಚಿಕ್ಕ ಸಿನಿಮಾಗಳು ಅಂದರೆ ಒಳ್ಳೆ ಕಂಟೆಂಟ್ ಇರೋವಂಥದ್ದು, ಹೊಸಬ್ರಿಗೆ ಚಾನ್ಸ್ ಕೊಡುವಂಥದ್ದು ಮಾಡೋಣ ಅಂತ. ಗೊತ್ತಿಲ್ಲಮ್ಮ, ನಾನೇನು ಯೋಚನೆ ಮಾಡಿಲ್ಲ. ನಾವು ಈ ಕ್ಯಾಂಪೇನ್ ಏನು ಯಾರ ಮೇಲೆ ಮಾಡ್ತೀರಿ ಅಂದರೆ ಫಸ್ಟ್ ನನಗೆ ನಂಬಿಕೆ ಇರಬೇಕಲ್ವ? ತೀರಾ ಇಲ್ಲ ನನಗೆ ಅವ್ರು ಏನೋ ಮಾಡ್ತಾರೆ ಅಂತ ಗೊತ್ತಿರಬೇಕು, ಇಲ್ಲ ಮಾಡಲಿಲ್ಲ ಅಂದರೆ ಹೋಗಿ ನಿಂತ್ಕೊಂಡು ಮಾಡಿಸೋ ಸಲಿಗೆ ಇರಬೇಕು, ಅವಾಗ ನಾನು ಕ್ಯಾಂಪೇನ್ ಮಾಡ್ಬೋದು. ಈಗ ನಾನು ಯಾರಿಗೋ ಕ್ಯಾಂಪೇನ್ ಮಾಡಿ ಅವ್ರ ಕೆಲಸ ಮಾಡಿದ್ರೆ ನಾನು ಬೇಯಿಸ್ಕೋಬೇಕಲ್ಲ. ಸೊ ಅದು ಯಾಕೆ ಬೇಕು ಅಂತ. ಸೊ ಬೇಸಿಕ್ಲಿ ಇಲ್ಲ ನನಗೆ ಗೊತ್ತಿರಬೇಕು, ನಾನು ಯಾರಿಗಾದ್ರು ಕ್ಯಾಂಪೇನ್ ಮಾಡ್ತೀನಿ ಅಂದರೆ ನನ್ನ ಸ್ನೇಹಿತರಾಗಿರಬೇಕು ಅಥವಾ ಅವ್ರ ಬಗ್ಗೆ ನನಗೆ ಅಷ್ಟು ಗೌರವ ಇರಬೇಕು. ಸೊ ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ಪರ್ಸ್ನಲಿ ಕೇಳಿದ್ರೆ ಅದು ಇನ್ನೊಬ್ರಿಗೆ ನಾನು ಯಾವತ್ತೂ ಏನು ಕ್ಯಾಂಪೇನ್ ಮಾಡೋ, ಯಾಕಂದ್ರೆ ನಾನೇ ಕೆಲಸ ಕರೆಕ್ಟಾಗಿ ಮಾಡ್ತೀನಿ ಅಂತ ಹೊರಟೆ ಮಾಡೋಕ್ಕಾಗಲ್ಲ. ಇನ್ನೊಬ್ರು ನಂಬ ಹೆಂಗೆ ಮಾಡಿ.